Hey, boy.
ಈಗಿನ್ನು ಇಲ್ಲೇ ಎಲ್ಲೋ ನೋಡ್ದೆ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲು ಇವ್ರನ್ನ ನಾನು ಇಲ್ಲೇ ನೋಡ್ದೆ. ಶಾಸ್ತ್ರಿಗಳೇ, ನಾವಿಲ್ಲಿ ಬಂದಿರೋದು ಕಂಬಳಕ್ಕೆ ದೇವಸ್ಥಾನ ಪೂಜೆಗೆ, ನಿಮ್ಮ ಮಗಳ ದೊಂಬರಾಟ ನೋಡೋದಕ್ಕಲ್ಲ. ಅದಕ್ಕೆ ರಾಧಿಕಾ ಹುಚ್ಚು ಇಲ್ಲಿ ಹೆಚ್ಚಾಗೋದು ಬೇಡ, ಅದೇನಿದ್ರು ನಮ್ಮ ಮನೇಲಿ ಅನುಭವಿಸೋಣ. ಹೇಳಿ ಅವರಿಗೆ. ರಾಧಿಕಾ, ನೀನು ನಮ್ಮ ಜೊತೆ ಬರ್ತಾ ಇದೀಯ ಅಷ್ಟೇ. ನೀನ್ ಹೇಳ್ದ ಕೇಳ್ಕೊಂಡಿರೋದಕ್ಕೆ ನಮ್ಮೂರಲ್ಲ, ಜನ ನಮ್ಮ ನೋಡಿ ಆಡ್ಕೊಂಡು ಹೋಗೋದಕ್ಕಿಂತ ಮೊದಲು ಹೊರಡು. ಇಲ್ಲ ಬಾಬಾ, ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಮಾತನ್ನ ನಂಬಿ, ನಾನು ಅವ್ರನ್ನ ಇಲ್ಲೇ ಎಲ್ಲೋ ನೋಡ್ದಾಗ ಆಯ್ತು. ಆಗಲೇ ನೋಡ್ದೆ ಅಂದೆ, ಈಗ ನೋಡಿದ್ರೆ ನೋಡ್ದಾಗಾಯ್ತು ಅಂತ ಹೇಳ್ತಾ ಇದೀಯ. ದೊಡ್ಡಮ್ಮ, ದಯವಿಟ್ಟು ಇವಳನ್ನ ಕರ್ಕೊಂಡ್ ಬನ್ನಿ. ಅಯ್ಯೋ, ನನ್ನ ಮಾತು ಕೇಳಿ. ವಿಷ್ಣು, ಉದ್ಘಾಟನೆಗೆ ಮೊದಲು ಕಂಬಳದ ಪೂಜೆ ನಡೆಯುತ್ತೆ, ಅದಕ್ಕೆ ನಮ್ಮ ಮನೇಲಿ ಯಾರಾದರೂ ಒಬ್ರು ಅಲ್ಲಿ ಇರಬೇಕಪ್ಪ. ನೀವೆಲ್ಲ ಬೇಗ ಹೊರಡಿ. ಆಯ್ತಮ್ಮ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಟುಂಬದ ಮೇಲೆ ನೀವು ಈಗಲೂ ಇಟ್ಟಿರೋ ಅಭಿಮಾನ ಕಂಡು ನಮ್ಮ ಹೃದಯ ತುಂಬಿ ಬರ್ತಾ ಇದೆ. ಆದರೆ ನಮಗೆ ಈ ಕ್ಷಣದಲ್ಲಿ ತುಂಬ ನೋವು ಕೂಡ ಆಗ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ನಮ್ಮ ಧರ್ಮಾಧಿಕಾರಿಯಾದ ವಿಶ್ವ ಅವರು ನಮ್ಮ ಜೊತೆಗಿದ್ರು. ಆದರೆ ಈ ವರ್ಷ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲೂ ಕೂಡ ಇಷ್ಟು ಖುಷಿಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದು ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಯಿಂದ ಮಾತ್ರ. ನಿಮ್ಮೂರಿನ ಈ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಲ್ಲೂ ಸಮಾನತೆ ತಂದುಕೊಡಲಿ. ಆದಷ್ಟು ಬೇಗ ಧರ್ಮಾಧಿಕಾರಿಯ ನೇಮಕ ಆಗುತ್ತೆ. ಕಂಬಳ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನ್ ಹುಚ್ಚಾಟ ನಿಂದು? ಇಲ್ಲ, ನನ್ ಮಾತನ್ ನಂಬಿ ಇಲ್ಲೇ ಎಲ್ಲ ನೋಡ್ದೆ. ನಾನು ಜನಗಳ ಮತ್ತೆ ಹುಚ್ಚಿ ತರ ಆಡ್ಬೇಡ, ಸುಮ್ಮನೆ ಇರೋದನ್ನ ಕಲ್ತ್ಕೋ. ಕೂತ್ಕೋ ಕೂತ್ಕೋ ಅಂತ ಹೇಳಿದ್ನಲ್ಲ.